ಇತಿಹಾಸ ಹಾಗೆ ಉಳಿದಿದೆ. ಹ್ಮ್, ಇದು ಕೋಟೆ ಇತಿಹಾಸ ಆಯ್ತು. ಹಾಗೆ ಇಲ್ಲಿ ಪ್ರೀತಿಗಾಗಿ ಯಾವ ರಾಜರು ಏನು ಕಟ್ಸಿಲ್ವಾ ಅಂದ್ರೆ ಈ ತಾಜ್ ಮಹಲ್ ಆತರ ಕಟ್ಸಿದ ಇತಿಹಾಸ ಇಲ್ವಾ? ಏನ್ ಚಿತ್ರ, ನಿನ್ ಫ್ರೆಂಡ್ಗೆ ಲವ್ ಬಗ್ಗೆ ತುಂಬಾ ಇಂಟ್ರೆಸ್ಟಿವ್ ಆಗಿದೆ. ಯಾಕಿರ್ಬಾರ್ದು, ಗಂಡಿಗೆ ಪ್ರೀತಿ ಅನ್ನೋದು ಒಂದ್ ಪಾರ್ಟ್ ಆದ್ರೆ ಹೆಣ್ಗೆ ಅದೇ ಇಂಪಾರ್ಟೆಂಟ್. ಅದೆಲ್ಲ ಬರೀ ಬಾಯಿ ಮಾತಷ್ಟೇ. ಈಗ ನೋಡಿ, ಪ್ರೇಮದ ಗುರುತಾಗಿರೋ ತಾಜ್ ಮಹಲ್ ಕಟ್ಸಿದ್ ಯಾರು? ಶಾಜಾನ್ ಅನ್ನೋ ಗಂಡು. ಹೆಣ್ಣು ಪ್ರೀತಿನ ಗಂಡಿನ ತರ ಪಬ್ಲಿಸಿಟಿ ಮಾಡಲ್ಲ, ಮನಸಲ್ಲೇ ಗುಡಿ ಕಟ್ಟಿ ಪೂಜೆ ಮಾಡ್ತಾಳೆ, ಅದ್ರ ಸಂದೇಶನ ಕಣ್ಣಲ್ಲೇ ಕಳಿಸ್ತಾಳೆ. ಆದ್ರೆ ನಮ್ ಪಲ್ಲು ಎವ್ರಿ ಇಯರ್ ವ್ಯಾಲೆಂಟೈನ್ ಡೇಗೆ ಅವಳ ಬಾಯ್ ಫ್ರೆಂಡ್ ಗೆ ಗ್ರೀಟಿಂಗ್ ಕಳಿಸ್ತಾಳೆ. ನೀವು ಇವಳು ಬಾಯ್ ಫ್ರೆಂಡ್ ಒಬ್ರಾ ಇಬ್ರಾ? ನೂರಾರು ಜನ ಇದಾರೆ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಗ್ರೀಟಿಂಗ್ಸ್ ಬದಲು ಪಾಂಪ್ಲೆಟ್ ಮಾಡಿಸಿ, ಊರಿಗೆ ಹಂಚಬಹುದು, ಖರ್ಚು ಕಡಿಮೆ ಆಗುತ್ತೆ. ಚಿತ್ರ, ನಿಮ್ಮನೆ ಅಡ್ರೆಸ್ ಏನಿ? ಯಾಕೆ ನಿಮ್ ಅಣ್ಣನ ಕಳ್ಸೋಣ ಅಂತ. ಓಕೆ ಓಕೆ, ಈಗ ನಿಮ್ದೆಲ್ಲ ಮುಗೀತು. ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ? ಪರವಾಗಿಲ್ಲ ಪರವಾಗಿಲ್ಲ, ಹೇಳಕ್ ಇಷ್ಟ ಅಂದ್ರೆ ಬೇಡ. ಸರಿ ಸರಿ, ಟೈಮ್ ಆಯ್ತು, ನಡೀರಿ ಮನೆಗೆ ಹೋಗೋಣ. ಹ್ಮ್, ಬಾ ನಡೀರಿ. ಬೇಗ. ಅದು ಅವತ್ತು ನೀವ್ ನನ್ನ ಬಾತ್ರೂಮ್ ನಲ್ಲಿ. ಓ, ಐ ಆಮ್ ಸಾರಿ, ಅವತ್ ನೀವ್ ಬಾತ್ರೂಮ್ ಅಲ್ಲಿ ಇದ್ದೀರಂತ ಗೊತ್ತಿರಲಿಲ್ಲ. ಯಜಮಾನ್ರಿದನ್ನ ತಿಳ್ಕೊಂಡು ಟವಲ್ ಕೊಡೋಣ ಅಂತ ಬಂದೆ. ಆದ್ರೂ ಒಂದ್ ಹೆಣ್ಣನ್ ಹಾಗೆ ನೋಡೋದು ಚಿಕ್ಕ ವಯಸ್ಸಲ್ಲಿ ಹೆತ್ತವ್ರು ಮದ್ವೆ ಆದ್ಮೇಲೆ ಗಂಡ ಅಂತೆ. ನೋಡಿ, ನಾನ್ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನಾನ್ ನಿಮ್ಮನ್ನ ಡ್ಯಾಡಿ, ಎಕ್ಸ್ಕ್ಯೂಸ್ ಮೀ, ಹಾಯ್ ಡ್ಯಾಡ್. ಏನೋ ಮಾಡ್ತಾ ಇದೀಯಾ? ಹೋಗೋ, ನಾನ್ ನಿನ್ ಹತ್ರ ಮಾತಾಡಲ್ಲ. ಯಾಕೋ, ಏನಾಯ್ತು? ನಿಂಗ್ ಹೊತ್ತು ಗೊತ್ತು ಇಲ್ವಾ? ಈಗ್ಲೇ ಫೋನ್ ಮಾಡ್ಬೇಕಾ? ಶಿವ್ ಪೂಜೆಲ್ ಕರಡಿ ಬಿಟ್ಟ ಹಾಗೆ. ನನಗಿಂತ ಇಂಪಾರ್ಟೆಂಟ್ ಅಂತದೇನೋ ನಿನಗೆ? ಇದೆ ಕಣು, ಬಂದ್ ಹೇಳ್ತೀನಿ. ಹಾ, ಎಲ್ಲ ಚೆನ್ನಾಗಿದೆ. ಏನಾಯ್ತಣ, ಯಾಕೆ ಇಲ್ಲಿಂದಿದ್ಯಾ? ಫೋನ್ ಬಂತು. ಹೋಗೋ ಬಾರೋ ಅಂತ ಏಕವಚನದಲ್ಲಿ ಮಾತಾಡ್ಸಿದಾರೆ. ಅಷ್ಟೇನಾ? ಅವ್ರ ಹೆಸರು ಮಾತ್ರ ಅಪ್ಪ ಮಗಳು, ಇರೋದು ಫ್ರೆಂಡ್ಸ್ ತರ. ಏನಂದ್ರೆ ನಿಮ್ಮಪ್ಪ? ಏನಿಲ್ಲ, ಅಫಿಷಿಯಲ್ ವರ್ಕ್ ಮೇಲೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು.